ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 182. ಪೈಯಸ್ ಎಂಬಾತನ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಮತ್ತು ಆಕೆಯ ಅನುಯಾಯಿಗಳ ಖಂಡನೆ ಮತ್ತು ಬಹಿಷ್ಕಾರ. ಮೇಲ್ಮಟ್ಟದಲ್ಲಿ ಆಳುವಾತನು ಯಾವಾತನಿಗೆ ಭೂಪರಲೋಕಗಳಲ್ಲಿ ಅಧಿಕಾರವೂ ಕೊಡಲ್ಪಟ್ಟಿದೆಯೋ, ಒಂದೇ ಪವಿತ್ರ ಮತ್ತು ಅಪೋಸ್ತಲರಿಂದ ಸ್ಥಾಪಿಸಲ್ಪಟ್ಟ ಸಭೆಗೆ, ಅಂದರೆ ಅಪೋಸ್ತಲರ ಅರಸನಾದ ಪೇತ್ರನಿಗೆ ಮತ್ತು ಆತನ ಉತ್ತರಾಧಿಕಾರಿಗಳಿಗೆ ರೋಮಿನ ಬಿಷೋಪರಿಗೆ ವಚನಬದ್ಧವಾಗಿದ್ದು ಪೂರ್ಣ ಅಧಿಕಾರದಿಂದ ಆಳಬೇಕಾಗಿದೆ. ಆತನನ್ನು ಎಲ್ಲ ಜನರ ಮೇಲೆ, ರಾಜ್ಯಗಳ ಮೇಲೆ ಅವರನ್ನು ಕಿತ್ತುಹಾಕಲು, ನಾಶಗೊಳಿಸಲು, ಚದುರಿಸಿ ಬಿಡಲು ಮತ್ತು ನಾಶನ ಮಾಡಲು ಹಾಗೂ ನೆಲೆಗೊಳಿಸಲು ಮತ್ತು ಕಟ್ಟಲು ಆತನನ್ನು ಮಾತ್ರವೇ ಅರಸನನ್ನಾಗಿ ನೇಮಿಸಲಾಗಿದೆ. ಸಂತ ಬರ್ನಾರ್ಡ್ ಎಂಬ ಆತನು ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ದೇವರನ್ನು ಹೊರತುಪಡಿಸಿ ಯಾರೂ ಪೋಪನಂತಿಲ್ಲ ಎಂದು ದೃಢಪಡಿಸಿದ್ದಾನೆ. ಚಕ್ರವರ್ತಿಯಾದ ಕಾನ್ಸ್ಟಾಂಟನನ್ನು ಪೋಪ್ ನಿಕೋಲಸ್ ಎಂಬುವವರಿಗೆ ನಾನು ದೇವರಿಗೆ ನಾಮಧೇಯವನ್ನು ನೀಡುತ್ತೇನೆ. ಹೀಗೆ ಅವರು ದೇವರಾಗಿರುವುದರಿಂದ ಮಾನವರು ಅವರನ್ನು ತೀರ್ಮಾನಿಸಕೂಡದು ಎಂದು ಹೇಳುತ್ತಾರೆ. ಪೋಪ್ ಇನ್ನೋಸೆಂಟ್ ಎಂಬ ಆತನು ಪೋಪನು ನಿಜವಾದ ದೇವರ ಸ್ಥಾನವನ್ನು ಪಡೆದಿದ್ದಾನೆ ಮತ್ತು ಕ್ರೈಸ್ತ ಧರ್ಮ ನಿಯಮಗಳ ವಿಚಾರಣೆಯು ನಮ್ಮ ಕರ್ತನಾದ ಪೋಪರನ್ನು ಪ್ರಭಾವಗೊಳಿಸುತ್ತದೆ. ಇನ್ನೋಸೆಂಟ್ ಮತ್ತು ಜಗೋಬೇಟಸ್ ಎಂಬುವವರು ಪೋಪನು ದೇವರು ಮಾಡುವುದನ್ನೆಲ್ಲ ಮಾಡಬಲ್ಲನು ಎಂದಿರುವಾಗ, ಡೆಸಿಯಸ್ ಎಂಬಾತನು ಈ ಮಾತುಗಳ ಅವಶ್ಯವಿಲ್ಲ ಎಂದೆಣಿಸಿ ಹೆಚ್ಚು ಕಡಿಮೆ ಇದನ್ನು ನಿರಾಕರಿಸಿದ್ದಾನೆ. ಜಗೋಬೆಟಸ್ ಮತ್ತು ಡೋರಂಡ್ ಎಂಬುವರು ಆತನನ್ನು ಯಾರೂ ದೇವರು ಕರ್ತನು ಎಂಬುವವನಿಗಿಂತ ಏನನ್ನು ಎಂದು ಹೇಳಲಾರರು, ನೀನೇನು ಮಾಡುವಿ ಎಂದು ಪ್ರಶ್ನಿಸಿದ್ದಾರೆ. ಅಂಥೋನಿಯಸ್ ಎಂಬಾತನು ಹೀಗೆ ಬರೆಯುತ್ತಾನೆ, ಸಾರ್ವಜನಿಕರ ಒಳಿತಿಗಾಗಿರುವ ಸಂಗತಿಗಳನ್ನು ಪ್ರತಿಷ್ಠೆಪಡಿಸುವುದು, ಈ ತುದಿಯಲ್ಲಿ ಅಡ್ಡಿಯಾಗಿರುವ ದುರ್ಮಾರ್ಗಿಗಳನ್ನು, ಮಾನವರನ್ನು ದೇವರಿಂದ ವಿಮುಖಗೊಳಿಸುವ ದೋಷಣೆಗಳನ್ನು ಕಡೆಯಲ್ಲಿ ತೆಗೆದುಹಾಕುವುದು ಆತನಿಗೆ ಪೋಪನಿಗೆ ಸೇರಿದ್ದಾಗಿದೆ. ಇದು ಯೆರೆಮೀಯ 1:10 ವಚನದ ಪ್ರಕಾರ ಇಲ್ಲಿಯೂ ಸಹ ಕ್ರಿಸ್ತನ ಸಹಸ್ರಮಾನಕ್ಕೆ ಸೇರಿದ ಪ್ರವಾದನೆಯನ್ನು ಕ್ರಿಸ್ತ ವಿರೋಧಿಯು ಸಂತಕ್ಕೆ ಬಳಸಿಕೊಂಡಿದ್ದಾನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಎಂಬುದಕ್ಕೆ ಅನುಸಾರವಾಗಿದೆ. ಅವು ದುರ್ಮಾರ್ಗಿಗಳ ಬಗ್ಗೆಯಾಗಿದೆ. ಕೆಟ್ಟವು, ನೆಡುವುವು, ಅವು ಸದ್ಗುಣಕ್ಕೆ ಕಟ್ಟುವವು, ನೆಡುವವು ಹಾಗೂ ಸದ್ಗುಣಕ್ಕೆ ಸಂಬಂಧಿಸಿದ್ದಾಗಿದೆ. ನರಕದಲ್ಲಿರುವವರ ಸಮುದ್ರದ ಮೀನುಗಳಿಂದ ಕೀರ್ತನೆ 8:8 ನಿಶ್ಚಯಪಡಿಸುವವರ ಮೇಲೆ ಪೋಪನಿಗಿರುವ ಅಧಿಕಾರವು, ಯಾಕೆಂದರೆ ಮೀನುಗಳು ನಿರಂತರವಾಗಿ ಅಲೆಗಳ ಹೊಡೆತಕ್ಕೆ ಸಿಕ್ಕುವಂತೆ, ಅದೇ ರೀತಿಯಲ್ಲಿ ಮರಣಾನಂತರ ಪ್ರಾಯಶ್ಚಿತ್ತ ಸ್ಥಳದಲ್ಲಿರುವವರು ನಿರಂತರವಾಗಿ ದಂಡನೆಯಿಂದ ಬಾಧಿಸಲ್ಪಡುವರು. ದೇವರು ಅಂತಹ ಸಮುದ್ರದ ಮೀನುಗಳನ್ನು, ಅಂದರೆ ಮರಣಾನಂತರದ ಪ್ರಾಯಶ್ಚಿತ್ತ ಸ್ಥಳದಲ್ಲಿರುವವರನ್ನು ಸಂಕಟದಿಂದ ಬಿಡುಗಡೆಗೊಳಿಸುವಂತೆ ಪೋಪನ ವಶ ಮಾಡಿದ್ದಾನೆ. ದೇವರೇ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.